ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜ ಹೇಳ, ಯಾಕ ರಾಕಿ ಹೊಡೆದ್ರಿ? ಯಾಕ ಅನ್ಯಾಯವಾಗಿ ಅವನ ಭವಿಷ್ಯ ಹಾಳು ಮಾಡಿದ್ರಿ? ಅವನ್ ನಿಮ್ಗೆ ಏನ್ ಮಾಡಿದ್ದ? ಅವನ್ ನಿಮ್ಗೆ ಏನು ಮಾಡಿರ್ಲಿಲ್ಲ ಮೇಡಮ್. ಹಾಗಿದ್ರೆ ಮತ್ತ್ಯಾಕೋ ಅವನ್ ತಂಟೆಗೆ ಹೋದ್ರಿ? ಯಾರೋ ದುಡ್ಡು ಕೊಟ್ಟು ಅವ್ನ ಕುಡಿಯೋಕೆ ಕೇಳಿದ್ರು ಮೇಡಮ್, ಅದಕ್ಕೆ ಹೊಡೆದ್ವಿ. ಯಾರೋ ಅದು? ಗೊತ್ತಿಲ್ಲ ಮೇಡಮ್. ಯಾರದು ಅಂತ ಹೇಳ್ತೀಯಾ? ಇಲ್ಲ, ಹೆಸರು ಗೊತ್ತಿಲ್ಲ ಮೇಡಮ್. ಹೀಗ್ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿದ್ವಿ. ನಮ್ ಕ್ಷಮಿಸ್ಬಿಡಿ ಮೇಡಮ್. ಈಗ ಸರಿಯಾಗಿ ಹೇಳ್ತೀಯೋ ಇಲ್ವೋ? ಹೇಳ್ತೀನಿ ಮೇಡಮ್. ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರ ಮನೆ ಗೊತ್ತು ಮೇಡಮ್. ಎಲ್ಲಿ? ಇಲ್ಲೇ ಸ್ವಲ್ಪ ದೂರದಲ್ಲಿ ಮೇಡಮ್. ತೋರಿಸು. ಒಬ್ಬ ಹುಡುಗನ ಭವಿಷ್ಯದ ಸಲುವಾಗಿ ಈ ಹುಡುಗಿ ಇಷ್ಟು ರೊಚ್ಚಿಗೆದ್ದಿದ್ದಾಳೆ ಅಂದರೆ, ಸ್ವಂತ ಕುಟುಂಬದ ವಿಷಯ ಬಂದಾಗ ಇನ್ನು ಹೇಗಿರಬಹುದು? ಲೇ ಮೊಮ್ಮಗ್ನೆ, ಓಡಿಯವರು ಹಿಂದಿಲ್ದಿನ್ವೆ ಬಂದು ಇಲ್ಲ ಇದ್ದು ಎಲ್ಲ ಅಡುಗೆ ಮಾಡ್ತಾರಂತೆ ಕಣ್ಣ. ಸೂಪರ್. ಹಂಗಾದ್ರೆ ಎಲ್ಲ ಐಟಮ್ನು ಅವ್ರಿಗೆ ತಂದ್ಬಿಡಕ್ಕೆ ಹೇಳು. ನಮ್ಗೆ ಯಾವ ತಲೆನೋವು ಬೇಡಪ್ಪ. ನೀ ಅಲ್ಲ, ಕಾಂಟ್ರಾಕ್ಟ್ರ್ ತಾವಕ್ಕೆ ನೀವ್ ಹಿಂಗ್ ಮಾಡಿ ಅಂತ ಹೇಳ್ಬಿಟ್ರೆ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡ್ತಾರ ಕಣ್ಣ. ಡಬಲ್ ಸೂಪರ್. ಅಂದಂಗೆ ಗುಗ್ಗಯ್ಯ, ನಮ್ಮೂರ ಹೆಂಗಸ್ರಿಗೆಲ್ಲ ಸೀರೆ ತಂದ್ರ? ಅದು ಆಗೈತೆ ಕಣ್ ಸೋಮ್ಕಿರ್ಲ. ಅದಕ್ಕೆ ಚೋಟು ತಾವ್ ಕೇಳ್ತಾ ಇದ್ದಿದ್ದು ನಮ್ಮ ಒಳ್ಳಿನಾಗ ಎಷ್ಟು ಜನ ಹೆಂಗಸ್ರು ಅವ್ರೆ ಅಂತ. ಎಕ್ಸಾಕ್ಟ್ಲಿ. ಸರಿ ಹೋಯ್ತು ಬಿಡು. ಯಾವಾಗಿಂದ ಸೀರೆ ಹಂಚೋದು? ಇವತ್ ಸಂಜೆಯಿಂದನೇ. ಹಂಗೆ ಸೀರೆ ಜೊತೆಗೆ 500 ರೂಪಾಯಿ ಕಾಸು ಕೊಡ್ತಾ ಇದ್ದೀನಿ. ಅದ್ಯಾಕೆ ಬಾಬಯ್ಯ? ಜಾಕೆಟ್ ಹೊಲಿಸ್ಕೊಳಕ್ಕೆಲ್ಲ ಪರ್ಫೆಕ್ಟ್. ಕರೆಕ್ಟ್ ಆಗಿ ಹೇಳಿದೆ. ಸೀರೆ ಕೊಟ್ಟು ಬ್ಲೌಸ್ ಹೊಲಿಸ್ಕೊಳಕ್ ಕಾಸು ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ನಮ್ದೇನಿದ್ರು ಫುಲ್ ಪ್ಯಾಕೇಜ್. ಓಕೆ ಬಾಯ್ಸ್, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಸಂಜೆ ಸಿಗ್ತೀನಿ. ಏ ಚೋಟ, ನನ್ನ ಮೊಮ್ಮಗ ಪ್ರಸ್ತಾವ ಮಾಡ್ಕೊಂಡಿದ್ದ ಖುಷಿನಾಗೆ ಉಚ್ಚಿ ಚಿಡ್ಕೊಬಿಟ್ಟಾಯ್ತಾ? ಹೆಂಗೆ ಇದ್ರು ಇರ್ಬೋದಪ್ಪ, ಯಾವನಿಗೆ ಗೊತ್ತು. ಅಯ್ಯೋ, ಏನ್ ಕಾಲ ಬಂತಪ್ಪ? ಒಂದ್ ಹುಡುಗಿ ಬೀದಿನಲ್ಲಿ ರೌಡಿಗಳನ್ನ ಎಳ್ಕೊಂಡು ಹೋಗೋದ್ರು ಅಂದ್ರೆ ಏನು? ಮನೇಲಿ ಸದ್ರ ಬಿಟ್ರೆ ಹೀಗೆ ಆಗೋದು. 7 ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಇವಳಿಂದಾಗಿ ಯಾರ್ಯಾರೋ ನಮ್ಮ ಮನೆ ಬಗ್ಗೆ ಮಾತಾಡೋ ಹಾಗಾಯ್ತು. ಮುಂದೊಂದಿನ ನಮ್ಮ ಮನೇನ ಬೀದಿಲಿ ತಂದು ನಿಲ್ಲಿಸಿ ನಮ್ಮ ಮನೆ ಮಾನ ಮರ್ಯಾದೆ ಹರಾಜಿಗೆ ಹಾಕಿದ್ರು ಆಶ್ಚರ್ಯ ಇಲ್ಲ. ಛೇ, ಇಂಥವಳು ನಮ್ಮ ಮನೆ ಸೊಸೆನಾ? ನಾಚಿಕೆ ಆಗಬೇಕು. ಹುಡುಗೀರಂದ್ರೆ ಹೀಗಿರ್ಬೇಕಲ್ವಾ? ಈ ಅಕ್ಕನಷ್ಟು ಧೈರ್ಯ ನಮಗೂ ಇದ್ದಿದ್ರೆ ನಾವು ಯಾರಿಗೂ ಇದ್ರಬೇಕಾಗಿಲ್ಲ. ಹಾದಿ ಬೀದಿಲಿ ಹೋಗೋರಿಗೆಲ್ಲ ಚುಡಾಯಿಸೋರಿಗೆಲ್ಲ ಅಲ್ಲಲ್ಲೇ ಉತ್ತರ ಕೊಡ್ಬೋದಾಗಿತ್ತು. ಆದರೆ ಏನು ಮಾಡೋದು, ನಮ್ಮ ಮನೆಗಳಲ್ಲಿ ಹುಡುಗಿರಂದ್ರೆ ಆಗಿರಬೇಕು ಹೀಗಿರಬೇಕು ಅಂತ ಭಾಷಣ ಬಿಗಿತಾರಲ್ಲ. ನಾವು ಸುಮ್ಮನೆ ಇರೋದಕ್ಕೆ ಇಂಥವ್ರ ಸಂಖ್ಯೆ ಹೆಚ್ಚಾಗ್ತಿರೋದಂತ ಅದು ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ವೋ.
ಹೌದಲ್ವಾ? ಹುಡುಗಿರು ಯಾಕೆ ಸುಮ್ಮನೆ ಇರಬೇಕು? ಅವರಿಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಬರಬೇಕು, ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಅವ್ರಿಗೆ ಹೆಗಲು ಕೊಡೋಕ್ಕೂ ಬರಬೇಕು. ಅದರಲ್ಲಿ ತಪ್ಪೇನು? ಒಂದರ್ಥದಲ್ಲಿ ಸತ್ಯ ಮಾಡ್ತಿರೋದ್ರಲ್ಲಿ ತಪ್ಪೇ ಇಲ್ಲ. ಆ ಹುಡುಗನ ಭವಿಷ್ಯ ಹಾಳು ಮಾಡಿದ್ದಕ್ಕೆ ಅಲ್ವಾ ಇವಳು ಹೀಗೆ ಮಾಡ್ತಿರೋದು? ಸರಿಯಾಗಿ ಬುದ್ಧಿ ಕಲಿಸ್ತಾ ಇರೋದು. ಎಲ್ಲಿಗೋ ಕರ್ಕೊಂಡ್ ಬಂದಿದ್ಯಾ? ನೀವ್ ಹೇಳಿದ್ರಲ್ಲ ಮೇಡಮ್, ಅಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ನಾನ್ ಹೇಳಿದ್ದು ಯಾರು ದುಡ್ಡು ಕೊಟ್ರೋ ಅವ್ರ ಮನೆ ತೋರಿಸು ಅಂತ. ಅದೇ ಮೇಡಮ್, ಬನ್ನಿ. ಇದೇ ಮನೆ ಮೇಡಮ್, ಈ ಮನೆಯವರೇ ಅವ್ರಿಗೂ ಕೂಡ ದುಡ್ಡು ಕೊಟ್ಟಿದ್ದು. ಏನೋ ಹೇಳ್ತಿದ್ಯಾ? ಸರಿಯಾದ ಮನೆ ಯಾವುದು ಅಂತ ತೋರಿಸು, ನಡಿ. ಇದೇ ಮನೆ ಮೇಡಮ್. ಏನು ಈ ಮನೆನ ತಪ್ಪಿಸ್ಕೊಳ್ಳೋದಕ್ಕೆ ಈ ಮನೆ ತೋರಿಸ್ ನಾಟಕ ಆಡ್ತಿದ್ಯಾ? ಇದೆಲ್ಲ ನನ್ನ ಹತ್ರ ನಡೆಯಲ್ಲ, ನಿಜ ಹೇಳು. ಆ ಮನೆ ತೋರಿಸು, ನಡಿ. ನಾನು ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ಈ ಮನೆಯವರೇ ನಮಗೆ ದುಡ್ಡು ಕೊಟ್ಟು ಹುಡುಗನ ಕೊಡಿಸಿದ್ದು. ಆಚೆ ಏನೋ ಗಲಾಟೆ ನಡೀತಿದೆ. ಗಲಾಟೆನಾ? ಹಾ, ಅದೇ ನೋಡಿ. ನಿಮ್ಮ ಅಣೆಗೂ ನಾನು ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ಇಷ್ಟಾದ್ಮೇಲೂ ನಾನು ಸುಳ್ಳು ಹೇಳಕ್ಕೆ ಧೈರ್ಯ ಮಾಡ್ತೀನಾ? ನಿಜಾನೇ ಹೇಳ್ತಿದ್ಯಾ? ಇದೇ ಮನೇನ ಸುಳ್ಳೇನಾದರೂ ಹೇಳ್ತಿದ್ರೆ ಇದಕ್ಕಿನ್ನ ಜಾಸ್ತಿ ಅನುಭವಿಸ್ತೀಯ. ಇಲ್ಲ ಮೇಡಮ್, ನಾನು ನಿಜಾನೇ ಹೇಳ್ತಿದ್ದೀನಿ ಮೇಡಮ್. ನಮಗೆ ದುಡ್ಡು ಕೊಟ್ಟು ಹಂಗೆ ಮಾಡು ಅಂತ ಹೇಳಿದ್ದು ಅಲ್ಲಿದ್ದಾರಲ್ಲ ಅವರೇ ಮೇಡಮ್.
ಗೊಗಯ್ಯ ಆಟೋದವನ್ಗೆ ಪಕ್ಕದ ರೋಡಕ್ಕೆ ಬರಕ್ಕೆ ಹೇಳು, ಹಂಗೆ ಹೊಂಟ್ಬಿಟ್ಟ ಅಂತ. ಎಲ್ಲ ರೆಡಿ ಮಾಡಿದ್ದೀನಿ, ನಡಿ ಬಾಬಯ್ಯ. ಓ ಜಲ್ದಕ್ಕ ಬಾಚ, ಸಾಂಬಾರ್ ಬಿಸಿ ಮಾಡಿ ಸಾಕು ಬಾ. ಓ ಏನ್ ಬಾಬಯ್ಯ, ಸೀರೆ ಕೊಡಕ್ ಬಂದ್ಬಿಟ್ಟಿದ್ಯಾ? ಕೊಡ್ಲ ಬ್ಲೌಸ್ ಹೊಲ್ಸ್ಕೊಳಕ್ ಕಾಸು? 500 ರೂಪಾಯಿ ಕೊಡ್ಲ ಕೇಳ್ಬಿಟ್ಟ ನಾನೇ ಮಡಿಕೊಳವ ಅಂತಿದ್ದೆ. ಓ ಮರ್ತ್ಬಿಡ್ತಾರೆ, ಜಾಬ್ನಾಗೆ ಮಡಿಕೊಂಬಿಡು. ಕೊಡ್ಲಾಲಿ ಜಲ್ದಕ್ಕ, ಏನ್ ಹೊಂಟ್ಬಿಟ್ಟ? ಸೀರೆ ಕೊಡಕ್ ಹೋಗ್ಬೇಕು ನಡಿ. ಒಂದ್ ನಿಮಿಷ ಇರು, ಬಂದೆ. ಹಾ ಬಾಬಯ್ಯ, ಬರೀ ಹೆಣ್ಮಕ್ಳಿಗೆ ಸೀರೆ ಮಾತ್ರ ಅಂತಿದ್ಯಾ? ಗೊಡ್ಡಸ್ರಿಗೇನು ಪಂಚಗಿಂಚ ಇಲ್ವಾ? ಇವಾಗ ಹಾಕೊಂಡಿರ ಸಾಕು ನಡಿ. ಮಂಜಮ್ಮ ವಾ, ಮಂಜಮ್ಮ. ಮಂಜಮ್ಮ ಇಲ್ಲ, ಸಿಟಿಗೆ ಹೋಗೋಳೆ. ಏನ್ ಹೇಳು? ಹಂಗ ಕೊಡ್ಲ ಬಾಲ ಕೊಟ್ಟ ಅಂತೇಳಿ ಮಂಜಮ್ಮ ಕೊಟ್ಬಿಡಿ. ಆಯ್ತಾಯ್ತು. 500 ರೂಪಾಯಿ ಕೊಡ್ಲ, ಪ್ರತಿ ಮನೆಯಾಗೂ ಹೇಳ್ಬೇಕೇನ್ಲ. ಸರಿ, ಇದ್ರಲ್ಲಾದ್ರೂ ಹಾಕೊಳ್ಳೋದು ಅನ್ಕಂಡೆ. ಲೇ ಗಂಗಪ್ಪ, ಅದು ನಿನ್ನ ಹೆಣ್ರು ಜಾಕೆಟ್ ಹೊಲ್ಸ್ಕೊಳಕ್ಕೆ ಹಾಕಿಕ್ಕಬಿಟ್ಟಿಯ ಹುಷಾರು. ಇಲ್ಲ ಇಲ್ಲ, ಅವಳಿಗೆ ಕೊಡ್ತೀನಿ. ಹೋಗ್ವಳಿಕೆ ಅಕ್ಕ, ಏನ್ ಬಾಗ್ಲ ಹಾಕೊಂಡು ಒಳಗ್ ಕೂತ್ಬಿಟ್ಟಿದ್ಯಾ? ಬಾರಕ್ಕ ಆಚೆಗೆ. ಏನ್ ಬಲಯ್ಯ, ಏನ್ ಸಮಾಚಾರ? ವಿಷಯ ಗೊತ್ತಾಗಿಲ್ವಾ? ಅಣ್ಣ ಸಾಗಿಸ್ಬಿಟ್ಟವನೆ. ಕೊಡ್ಲ ನಿಮ್ ಆಶೀರ್ವಾದ ಇರ್ಲಿ. ದೇವ್ ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಅಕ್ಕ, ಡ್ಯಾಮೇಜ್ ಏನಾದ್ರೂ ಆಯ್ತಾ? ಅಲ್ಲ, ಕಲರು ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೇರೆ ಕೊಡ್ಲ? ಹಾ, ಇದು ಚೆನ್ನಾಗೈತಾ? ಚೆನ್ನಾಗೈತೆ ಇದು. ಲೋ ಚೋಟ, ಈಗಿನ ಕಾಲದ ಹೆಂಗಸ್ರಿಗೆ ಬಿಟ್ಟು ಸೀರೆ ಕೊಟ್ಟರು ಬೇರೆ ಬಾರ್ಡ್ರು ಬೇರೆ ಕಲರು ಕೇಳ್ತಾರಲ್ಲ. ಕಾಲ ಕೆಟ್ಟೋಯ್ತು ಕಲ. ಹೂ ಕಡ್ಲ, ನೀ ಪುಕ್ಸೊಟ್ಟೆ ಕೊಡ್ತೀಯ ಅಂತ ನೀ ಕೊಟ್ಟಿದ್ದೆಲ್ಲ ಇಸ್ಕೊಳಕ್ಕೆ ರೆಡಿಯಾಗಿ ಕುಂತಿರ್ತಾರೆ ಅನ್ಕೊಂಡೆ. ನಡಿ ಮುದ್ಕೆ. ವಾ ಕೆಂಪ ಮಜೆ, ಬಾ ಆಚೆಗೆ. ಕೆಂಪ ಮಜೆ, ವಾ ಕೆಂಪ ಮಜೆ, ಬಾ ಆಚೆಗೆ. ಏನ್ಲ ಮಗ ಕರೆದಿತ್ತು? ಕೊಡ್ಲ ತಗಳಿ ಕೆಂಪ ಮಜ್ಜಿ, ಆಶೀರ್ವಾದ ಮಾಡಿ. ತುಂಬಾ ದಿನದಿಂದ ಅನ್ಕೊಂಡಿದ್ದನ್ನ ಕೊನೆಗೂ ಸಾಧಿಸ್ಬಿಟ್ಟಿದ್ದೀನಿ. ಏನ್ ಬಲ ಪ್ರಸ್ತಗಿಸ್ತಾ ಆಯ್ತಾ? ಕಳ್ಳಿ, ನಿಂಗೆ ಗೊತ್ತಾಯ್ತು ಮಗ? ನನ್ಗೆ 6 ಮಕ್ಕಳು, ನನ್ಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ನೋಡ್ದಾಗೋಗಯ್ಯ, ಈ ಮುದ್ಕಿ ವಾಲಿಬಾಲ್ ಟೀಮೇ ಕೊಟ್ಬಿಟ್ಟವಳೆ. ಓ ಕಳ್ಳ, ಏನ್ ಅನ್ಕೊಂಡಿದ್ಯಾ? ನೀನ್ ನೋಡಿದ್ರೆ ಜಗತ್ನಾಗ ಯಾರು ಮಾಡ್ದಿರೋ ಸಾಹಸ ನಾನು ಮಾಡಿದ್ದೀನಿ ಅಂತ ಮೆರೀತಾ ಇದೆಯೇ? ನಮ್ಮ ಕಾಲದಲ್ಲಿ ಹಂಗಲ್ಲ, ನಮ್ಮ ರೇಂಜೇ ಬೇರೆ. ಒಂದು ಕಿತ ಶುರುಗೆ ಹಚ್ಕೊಂಡ್ರೆ ಮಿನಿಮಮ್ಮು ಅಂದರೆ ಕಡೆ ಪಕ್ಷ 6. ನಿಮ್ಮ ಥರ 1-2 ಅನ್ಕೊಂಡಲ್ಲ. ಈಗೇನು ಗೊಗಯ್ಯ, ನಮ್ಮ ಬಾಬಾಯಿನ ಕೈಲಿ ಒಂದು ಕ್ರಿಕೆಟ್ ಟೀಮ್ ಕಟ್ಟಕ್ಕಾಗಲ್ಲ ಅಂತಿದೆಯೇ ಬಾಬಯ್ಯ? ಏಯ್, ಈ ಚಿಕ್ಕ ವಯಸ್ಸಿಗೆ ಎಷ್ಟಲಾ ಮಾತಾಡ್ತೀಯಾ? ಹ್ಞೂ ಬರ್ಲ. ಸೀರೆ 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 500 ರೂಪಾಯಿ ನಾವೇ ಕೊಡ್ತೀವಿ, ಬನ್ನಿ 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 ಸೀರೆ. ರೀ ಲಕ್ಷ್ಮಣ ಅವರೇ, ಲಕ್ಷ್ಮಣ ಅವರೇ, ಬನ್ನಿ ಕೆಳಗೆ. ಇವತ್ತು ಏನು ಅಂತ ಡಿಸೈಡ್ ಆಗ್ಬಿಡ್ಲಿ, ಬನ್ನಿ ಕೆಳಗೆ. ಲಕ್ಷ್ಮಣ ಅವರೇ, ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ ಅವರೇ ನಿಮ್ಮನ್ನೇ ಕರೀತಾ ಇರೋದು. ನಿಮ್ ಹತ್ರ ಬೇಜಾನ್ ಮಾತಾಡೋದಿದೆ, ಬನ್ನಿ ಕೆಳಗೆ.
ಏನಾಗಿದೆ ನಿನಗೆ? ಯಾಕೆ ನಮ್ಮವ್ರನ್ನ ಈ ರೀತಿ ಕರೀತಾ ಇದೀಯಾ? ಅದು ಮರ್ಯಾದೆ ಇಲ್ದಿರೋ ಹಾಗೆ. ಡಾರ್ಲಿಂಗು, ಸತ್ಯ ಸಿಕ್ಕಾಪಟ್ಟೆ ರೊಚ್ಚಿ ಗೆದ್ದಿದ್ದಾಳೆ. ಸುನಾಮಿ ಬಂದರೂ ಬರಬಹುದು, ಯಾವುದಕ್ಕೂ ನಾವು ಇಬ್ರು ಹುಷಾರಾಗಿರ್ಬೇಕು. ಸತ್ಯ, ನಿನ್ನ ಕೇಳ್ತಾ ಇರೋದು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಾನೇ ಒಂದೇ ಒಂದಿನ ಕೂಡ ಇವ್ರ ಹತ್ರ ಈ ರೀತಿ ಮಾತಾಡಿಲ್ಲ. ಆದ್ರೆ ನೀನು ಹಿರಿಯರು ಅನ್ನೋದನ್ನ ನೋಡದೆ ಹೆಸರಿಡ್ದು ಕಳೀತಾ ಇದೆಯಲ್ಲ, ಇದೇನ ನಿನ್ ಸಂಸ್ಕಾರ? ಇವಳಿಗೆ ಪಿತ್ತ ನೆತ್ತಿಗೆ ಏರಿರ್ಬೇಕು ಚಿಕ್ಕಮ್ಮ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾಳೆ. ಮೋರೋವರ್, ನೀವು ಕೊಟ್ಟಿರೋ ಸಲಿಗೆ, ಅದಕ್ಕೆ ಇವತ್ತು ಚಿಕ್ಕಪ್ಪನ ಹೆಸರಿಡ್ದು ಕರಿತಾ ಇದ್ದಾಳೆ. ಇಡಿಯಟ್. ಇವತ್ತು ಮಾತಾಡಬೇಕಾಗಿರೋದು ನಾನು, ನೀನಲ್ಲ. ಸುಮ್ಮನೆ ಇದ್ರೆ ಬದುಕೋತೀಯ. ಯಾಕೆ ಹೀಗೆ ಮಾಡಿದ್ರಿ? ಸತ್ಯ, ಅವ್ರೇನ್ ಮಾಡಿದ್ರು? ಅವ್ರನ್ನ ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದೀಯಾ? ಚಿಕ್ಕತ್ತೆ, ಇದ್ರಲ್ಲಿ ನೀವು ಮಧ್ಯ ಬರಬೇಡಿ. ಅವ್ರು ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದನ್ನ ಅವರೇ ಹೇಳಿ, ಅದನ್ನ ನಾನು ತಿಳ್ಕೋಬೇಕು. ಏನ್ರಿ ಇವಳು ಹೇಳ್ತಾ ಇರೋದು? ಹ್ಮ್, ಕೇಳು ಸತ್ಯ. ಅದೇನ್ ಕೇಳ್ಬೇಕು ಅಂತ ಇದೆಯೋ ನೇರವಾಗಿ ನನ್ನನ್ನೇ ಕೇಳು. ನಾನೇನ್ ಕೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಈಗ ಆಚೆ ಬರಬೇಕಾಗಿರೋದು ಸತ್ಯ ಮಾತ್ರ. ಯಾಕೆ ಹೀಗೆ ಮಾಡಿದ್ರಿ ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ ಮನೆ? ನಿಮ್ಮ ಒಳಗಡೆ ಇಂಥ ರಾಕ್ಷಸ ಇದ್ದಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ಉತ್ತರ ಬೇಕು. ರಾಕೇಶ್ ಯಾಕೆ ಹೀಗೆ ಮಾಡಿದ್ರಿ?